ಹಲೋ ಸ್ನೇಹಿತರೆ, ಎಲ್ಲರಿಗೂ BRM ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು CBSE 10ನೇ ತರಗತಿಯ ಪರೀಕ್ಷಾ ಫಲಿತಾಂಶ ಯಾವಾಗ ಅಂತ ನೋಡೋಣ. ವಿಡಿಯೋನ ಪೂರ್ತಿ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿಗೂ ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿಯು CBSE 10ನೇ ತರಗತಿಯ ಫಲಿತಾಂಶವನ್ನು ಯಾವಾಗ ಬಿಡುಗಡೆ ಮಾಡಲಿದೆ ಎಂಬ ಪ್ರಶ್ನೆ ಇದೀಗ ವಿದ್ಯಾರ್ಥಿಗಳಲ್ಲಿ ಕಾಡಲು ಆರಂಭಿಸಿದೆ. ಇದಕ್ಕೆ ಉತ್ತರವನ್ನು ನಾವು ಹೇಳುತ್ತೇವೆ, ವಿಡಿಯೋವನ್ನು ಪೂರ್ತಿ ನೋಡಿ. ಹೌದು ಸ್ನೇಹಿತರೆ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ಈಗಾಗಲೇ ಹಲವು ವಿಷಯಗಳ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಕಾರ್ಯದಲ್ಲಿ ತೊಡಗಿದೆ. ಇದರ ಜೊತೆಗೆ CBSE ಬೋರ್ಡ್ನ ಕೆಲವು ಪರೀಕ್ಷೆಗಳು ಇನ್ನೂ ಸಹ ನಡೆಯುತ್ತವೆ. ಆದರೆ ಈಗಾಗಲೇ CBSE 10ನೇ ಕ್ಲಾಸ್ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಕೊನೆಯ ಹಂತದಲ್ಲಿದೆ. CBSE 10ನೇ ಕ್ಲಾಸ್ ಪತ್ರಿಕೆಗಳ ಮೌಲ್ಯಮಾಪನ ಸ್ಥಿತಿ ಕುರಿತು ಮಾತನಾಡಿರುವ ಎಕ್ಸಾಮಿನರ್ ಮುಖ್ಯಸ್ಥರು ಎಲ್ಲ ಮುಖ್ಯ ವಿಷಯಗಳ ಮೌಲ್ಯಮಾಪನ ಸಂಪೂರ್ಣವಾಗಿದೆಯೇ ಎಂದು ಪರಿಶೀಲಿಸಲಾಗುತ್ತದೆ. ಗಣಿತ ಮತ್ತು IP ವಿಷಯಗಳನ್ನು ಮೌಲ್ಯಮಾಪನಗಳ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ. ಮಾರ್ಚ್ ತಿಂಗಳಲ್ಲಿ ರಜಾದಿನಗಳು ಹೆಚ್ಚುವರಿಯಿಂದ ಮೌಲ್ಯಮಾಪನ ಇನ್ನೂ ಮುಗಿದಿಲ್ಲ. ಮುಂದಿನ ವಾರದಲ್ಲಿ ಪೂರ್ಣವಾಗಿ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿಯಲಿದೆ ಎಂದು CBSE ಬೋರ್ಡ್ ಆದೇಶ ಕೊಟ್ಟಿದೆ. ಈ ವರ್ಷ CBSE 10ನೇ ತರಗತಿಯ ಪರೀಕ್ಷೆಯನ್ನು 16 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಗೆ ಕನಿಷ್ಠ 5 ಪೇಪರ್ಗಳಂತೆ ಒಟ್ಟು 80 ಲಕ್ಷ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನೀಕರಣ ಮಾಡಬೇಕಿದೆ. ಈ ಕಾರ್ಯಕ್ರಮವನ್ನು ಮಾರ್ಚ್ ಮೊದಲ ವಾರದಲ್ಲಿ ಆರಂಭಿಸಲಾಗಿದೆ. CBSEಯ 10ನೇ ತರಗತಿಯ ಫಲಿತಾಂಶ ದಿನಾಂಕವನ್ನು CBSEನ ಬೋರ್ಡ್ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿಯು 10ನೇ ತರಗತಿಯ ಹಾಗೂ 12ನೇ ತರಗತಿಯ ಫಲಿತಾಂಶ ದಿನಾಂಕವನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಆದರೆ ಕಳೆದ ಬಾರಿಯ ಟ್ರೆಂಡ್ ಹಾಗೂ CBSE ಟೈಮ್ಲೈನ್ ಪ್ರಕಾರ ಈ ವರ್ಷ ಮೇ ತಿಂಗಳಲ್ಲಿ ಫಲಿತಾಂಶ ನಿರೀಕ್ಷಿಸಬಹುದಾಗಿದೆ. ಸ್ನೇಹಿತರೆ, ಮೇ ತಿಂಗಳಲ್ಲಿ CBSEಯ ಬೋರ್ಡ್ ಕ್ಲಾಸ್ 10ನ ಫಲಿತಾಂಶ ಎಲ್ಲರೂ ಕೂಡ ನಿರೀಕ್ಷಿಸಬಹುದಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಇತರೆ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಧನ್ಯವಾದಗಳು.